ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ರಾತ್ರಿ ಮಲಗಿದ್ದ ಸ್ಪಂದನ ಹಾಸಿಗೆಯಲ್ಲೇ ಹೃದಯಾಘಾತದಿಂದ ಕೊನೆಯುಸಿರೆಳೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಬ್ಯಾಂಕಾಕ್ನಲ್ಲೇ ಸ್ಪಂದನ ಅವರ ಪಾರ್ಥಿವ ಶರೀರ ಇದ್ದು ಇವತ್ತು ಸಂಜೆ ವೇಳೆಗೆ ಮೃತದೇಹ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಸ್ಪಂದನ ದೇಹದ ತೂಕ ಇಳಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಸಖತ್ ಫ್ಯಾಟ್ ಆಗಿದ್ದ ಸ್ಪಂದನ ಸ್ಲಿಮ್ ಆಗೋದಕ್ಕೆ ಬಯಸಿದ್ರು. ತೆಳ್ಳಗಾಗೋದಕ್ಕೆ ಸ್ಪಂದನ ಪರ್ಯಾಯ ಚಿಕಿತ್ಸೆಯ ಮೊರೆ ಹೋಗಿದ್ರ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಸ್ಪಂದನ 10 ಕೆಜಿ ಸಣ್ಣಗಾಗಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸ್ಪಂದನ ಹಾಗೆ ವಿಜಯ್ ಅನೇಕ ವರ್ಷಗಳಿಂದ ಪ್ರೀತಿಸಿ 2007ರಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ರು. ಇವರಿಗೆ ಶೌರ್ಯ ಅನ್ನೋ ಮಗ ಕೂಡ ಇದ್ದಾನೆ. ಸ್ಪಂದನ 2016ರಲ್ಲಿ ತೆರೆ ಕಂಡ ರವಿಚಂದ್ರನ್ ಅವರ ಅಪೂರ್ವ ಸಿನಿಮಾದಲ್ಲಿ ನಟಿಸಿದ್ರು. ಇದರ ಜೊತೆಗೆ ಸ್ಪಂದನ ಸಿನಿಮಾ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ರು. ಆದ್ರೆ ಈಗ ಸ್ಪಂದನ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರೋದ್ರ ಬಗ್ಗೆ ಈ ರೀತಿ ಸಣ್ಣಗಾಗೋದಕ್ಕೆ ಪ್ರಯತ್ನ ಪಟ್ಟು ಏನಾದರೂ ಅದು ಸೈಡ್ ಎಫೆಕ್ಟ್ ಆಯ್ತಾ ಅನ್ನೋ ಅನುಮಾನದ ಬಗ್ಗೆ ಕೆಲವರು ಮಾತನಾಡ್ಕೊಳ್ತಿದ್ದಾರೆ.